ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಕೇವಲ ಒಂದು ಕಪ್ ಹಿಟ್ಟಿನಿಂದ ರುಚಿಯಾದ ಸ್ವೀಟ್ನ ತಯಾರಿಸ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಹಾಗೆ ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿರುವಂಥ ಒಂದು ಸ್ವೀಟನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ಒಂದು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ಸೊ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಚಿರೋಟಿ ರವನ ಹಾಕ್ಕೊಳ್ಳೋಣ. ಒಂದು ಕಪ್ ನಾವು ಗೋಧಿ ಹಿಟ್ಟು ತೊಗೊಂಡ್ರೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವ ಹಾಕ್ಕೊಳ್ಳೋಣ. ನಂತರ ಇಲ್ಲಿ ಸ್ವಲ್ಪ ನಾನು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಉಪಯೋಗಿಸ್ಬೇಕಾಗುತ್ತೆ. ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಾನು 1 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಈ ಹಾಲನ್ನು ಸ್ವಲ್ಪ ಸ್ವಲ್ಪನೇ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು. ಸೊ ಹಾಲು ಇನ್ನೂ ಸ್ವಲ್ಪ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ತಾ ಹೋಗಬಹುದು. ನೋಡಿ, ಸ್ವಲ್ಪ ಗಟ್ಟಿಯಾಗ್ತಿದೆ. ಸೊ ಇದಕ್ಕೆ ಇನ್ನು ಒಂದು 1/2 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ನಾವು ಹಾಲಲ್ಲೇ ಕಲಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಮಕ್ಕಳಿಗೆ ನೀವು ಸಂಜೆ ಏನಾದರೂ ಮಾಡಿಕೊಡಬೇಕು ಅಂದಾಗ ಈ ಸ್ವೀಟ್ನ ಒಂದ್ಸಲ ಮಾಡಿಕೊಡಿ. ಅಥವಾ ದೀಪಾವಳಿ ಹಬ್ಬ ಬರ್ತಾ ಇದೆ, ಸೊ ಆವಾಗ ಕೂಡ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಮತ್ತು ತುಂಬ ಬೇಗ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಈಗ ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಅದಕ್ಕೆ. ಓಕೆ, ಈಗ ಇದನ್ನು ಪಾಕ ಮಾಡ್ಕೋಬೇಕು. ನಾವು ಇದನ್ನು ಜಾಸ್ತಿ ಅಂಟು ಪಾಕ ನಾನು ಮಾಡ್ತಾ ಇಲ್ಲ, ಒಂದೇಳೆ ಪಾಕ ಮಾಡ್ತಾ ಇಲ್ಲ. ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಗಟ್ಟಿಯಾಗ್ತಾ ಇದ್ದರೆ ಸಾಕು ನಮಗೆ. ಓಕೆ, ಇವಾಗ ನಾವು ಮಿಕ್ಸ್ ಮಾಡಿ ಒಂದ್ಸಲ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಪಾಕ ಈಗ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರಲಿ ಇದು, ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ. ಸೊ ಆಟದಿಂದ ಮಾಡುವಂಥ ಒಂದು ಟೇಸ್ಟಿ ಮಾಲ್ಪುವಾ ರೆಸಿಪಿ ಇದು. ಸೊ ಮಾಲ್ಪುರಿನ ತುಂಬ ವೆರೈಟೀಸಲ್ಲಿ ಮಾಡ್ಬೋದು. ಖಂಡಿತ ಒಂದ್ಸಲ ಈ ರೀತಿಯಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡುವಂತಹ ಒಂದು ಮಾಲ್ಪುವನ್ನು ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. 1 ಕಪ್ ಹಿಟ್ಟಿನಿಂದ ರುಚಿಕರವಾದ ಸ್ವೀಟ್ನ ತಯಾರಿಸ್ಬೋದು. ಓಕೆ ನೋಡಿ, ಇದಕ್ಕೆ ನಾನು ಸ್ವಲ್ಪ ಕೇಸರಿ ದಳ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ. ಸೊ ಸ್ವಲ್ಪ ಅಂಟು ಪಾಕ ಬರೋ ಹಾಗೆ ಆಗಿದೆ. ಇವಾಗ ನೋಡಿ, ಪಾಕ ರೆಡಿಯಾಗಿರೋದನ್ನು ಒಂದು ಸೈಡ್ ಇಟ್ಬಿಡೋಣ. ನಂತರ ಇಲ್ಲಿ ಹಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದು ನೆಂದಿದೆ. ಇವಾಗ ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತಾ ಇರ್ಬೋದು. ಸೊ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ, ಜಾಸ್ತಿ ಬೇಡ. ಸೊ ಜಾಸ್ತಿ ಬಿಸಿ ಇರೋ ಹಾಲನ್ನು ಉಪಯೋಗಿಸ್ಬೇಡಿ, ತಣ್ಣಗಿರೋವಂಥ ಹಾಲನ್ನು ಉಪಯೋಗಿಸಿ. ತುಂಬ ಬೇಗನೆ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುವಂಥ ಮಾಲ್ಪುವನ್ನ ಮಾಡ್ಕೊಳ್ಳೋಣ ಈಗ. ಓಕೆ, ಈಗ ರೆಡಿಯಾಗಿದೆ. ಸೊ ಈಗ ಆಯಿಲ್ ಕೂಡ ಬಿಸಿಯಾಗಿದೆ. ನೋಡಿ, ನಾನು ಒಂದು ಸೌಟು ಸಹಾಯದಿಂದ ಮಾಲ್ಪೋವನ್ನು ಮಾಡ್ಕೋತಾ ಇದ್ದೀನಿ. ಅದು ವೀಟ್ ಫ್ಲೋರಿಂದ ಮಾಡ್ತಿರೋ ಅಂತಹ ಮಾಲ್ಪೋವ. ಸೊ ನೋಡಿ, ನಾವು ಅದಕ್ಕೆ ಏನು ಶೇಪನ್ನು ಕೊಡೋದು ಬೇಡ, ಅದೇ ತಾನಾಗಿಯೇ ಶೇಪನ್ನು ತಗೊಳ್ಳುತ್ತೆ. ಸೊ ಜಸ್ಟ್ ನೀವು ಸೌಟಲ್ಲಿ ಹಾಕ್ತಿದ್ರೆ ಸಾಕು. ಅದನ್ನು ಒಂದು 2 ನಿಮಿಷ ಬೇಯಿಸಿ ನಂತರ ಅದನ್ನು ಟರ್ನ್ ಮಾಡ್ಬೋದು. ನೋಡಿ ಎಷ್ಟು ಆರಾಮಾಗಿ ಅದು ಮಾಲ್ಪೋವ ತನ್ನಿಂಗ್ ತಾನೇ ಶೇಪನ್ನು ತಗೋತಾ ಇದೆ. ಸೊ ಇನ್ನೊಂದು ಕೂಡ ಹಾಕಿ ನಾನು ತೋರಿಸ್ತೀನಿ. ನೋಡಿ, ಹಿಟ್ಟು ಹೀಗೆ ಇರಬೇಕು. ಜಾಸ್ತಿ ಗಟ್ಟಿ ಇದ್ದರೆ ಅಲ್ಲಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಹಿಟ್ಟನ್ನು ತಯಾರಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ಟರ್ನ್ ಮಾಡಿ, ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ನಂತರ ಟರ್ನ್ ಮಾಡಿ ನೀವು ಎರಡು ಸೈಡ್ ಕೂಡ ಬೇಯಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬೆಂದಿದೆ ಅಂತ. ಆಗ ನೀವು ನೋಡಿ, ಇದಾಗಿದೆ. ಸೊ ಈಗ ನಾನು ಒಂದು ಟಿಶ್ಯೂ ಪೇಪರ್ ಮೇಲಾದರೂ ತೆಗೆದಿಟ್ಕೋಬೋದು, ಅಥವಾ ಹಾಗೆ ಕೂಡ ನೀವು ಒಂದು ಬೌಲಿಗಾದರೂ ತೆಗೆದಿಟ್ಕೊಳ್ಳಿ. ನೋಡಿ ಆಗಿದೆ. ನೋಡಿ, ಕಲರ್ ಎಲ್ಲ ಸೈಡಲ್ಲೆಲ್ಲ ಕೆಂಪಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಈ ಥರ ಬಂದರೆ ಸಾಕು, ಕರೆಕ್ಟಾಗಿ ಬೆಂದಿದೆ ಅಂತ. ಬಟ್ ಸ್ಟೌವ್ನ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಬೇಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಸ್ಟೌವ್ನ ಇಟ್ಕೊಳ್ಳಿ. ಓಕೆ, ಈಗ ಪಾಕ ನೋಡಿ. ಪಾಕ ಈ ಪಾಕಕ್ಕೆ ಇವಾಗ ಮಾಡಿರುವಂತಹ ಮಾಲ್ಪುವನ್ನು ಹಾಕ್ಕೊಳ್ಳೋಣ. 1 ಕಪ್ ಹಿಟ್ಟಿನಿಂದ ರುಚಿಕರವಾದ ಸ್ವೀಟ್ನ ತಯಾರಿಸಿ ಫ್ರೆಂಡ್ಸ್. ಮಾಲ್ಪುವಾ ರೆಸಿಪಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಖಂಡಿತ ಜಾಸ್ತಿ ಟೈಮನ್ನು ತಗೊಳ್ಳದಲ್ಲೇ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಈಗ ನೋಡಿ, ನಾನು ಇದನ್ನು ಹಾಕಿ ಒಂದು 3 ನಿಮಿಷ ನಾವು ಹೀಗೆ
ಪಾಕದಲ್ಲಿ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಇದು ನೆನೆಯೋವರೆಗೂ ಬೇರೆ ಮಾಲ್ಪುವನ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡುವಂತಹ ಮಾಲ್ಪುವ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು.